ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಗಣೇಶ ಚತುರ್ಥಿ ವಿಡಿಯೋ. ನಮ್ಮನೇಲಿ ಯಾವ ರೀತಿ ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಮ್ಮನೇಲಿ ಗಣೇಶನ ಕೂರಿಸಿಲ್ಲ, ಅಂದರೆ ಮದುವೆ ಆಗಿ ಇವಾಗ 8 ಇಯರ್ಸ್. ಸೊ 8 ಇಯರ್ಸಿಂದನೂ ಕೂಡ ನಾವೇನು ಗಣೇಶನ ತಂದು ಕೂರಿಸಿ ಏನು ಪೂಜೆ ಮಾಡಿಲ್ಲ. ಜಸ್ಟ್ ಹಾಗೇ ಮನೇಲಿ ಹೋದ ವರ್ಷ ಇದೇ ಗಣೇಶನ ಹಬ್ಬದಲ್ಲಿ ನಾವು ಪುಟ್ಟ ಗಣೇಶನ ನಮ್ಮ ಮನೆಗೆ ತೊಗೊಂಬಂದಿದ್ವಲ್ಲ, ಸೊ ಅದೇ ಗಣಪತಿ ವಿಗ್ರಹಕ್ಕೆ ನಾವು ಇವತ್ತು ಪೂಜೆನ ಮಾಡಿದ್ವಿ. ಸ್ವಲ್ಪ ನೈವೇದ್ಯ ಎಲ್ಲ ಇಟ್ಟಿದ್ದೆ. ಬೆಳಿಗ್ಗೆ ಸ್ವೀಟ್ನೆಲ್ಲ ಮಾಡೋದಕ್ಕಾಗಲ್ವಲ್ಲ, ಸೊ ಇವತ್ತು ಹೋಳಿಗೆ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಏನು ನಾನು ಜಾಸ್ತಿ ಸ್ವೀಟ್ ಏನು ಇಕ್ಕಿಲ್ಲ. 2 ಬಾಳೆಹಣ್ಣು, ಗರಿಕೆ, ಆಮೇಲೆ ನೈವೇದ್ಯಕ್ಕೆ ಕಡಲೆಕಾಳು ಇಟ್ಟಿದ್ದೀನಿ. ಹಾಗೆ ಕಡಲೆಕಾಳಲ್ಲಿ ಹಾರ ಮಾಡಿಬಿಟ್ಟು ಗಣೇಶನಿಗೆ ಹಾಕಿದ್ದೀನಿ. ಸೊ ಇಷ್ಟು ನಾನು ಮಾಡಿರೋದು. ಮತ್ತು ಕಾಯಿ ಒಡೆದು ಅದೆಲ್ಲ ನಾರ್ಮಲ್ ಅಲ್ವಾ, ಸೊ ಹಬ್ಬ ಟೈಮಲ್ಲಿ ಕಾಯೆಲ್ಲ ಒಡೆದ್ಬಿಟ್ಟು ಬಾಳೆಹಣ್ಣೆಲ್ಲ ಮತ್ತು ದೇವರಿಗೂ ಕೂಡ ಸಪ್ರೇಟಾಗಿ 2 ಬಾಳೆಹಣ್ಣನ ಎಡೆ ಹಿಡಿದು ಪೂಜೆನ ಮಾಡಿದ್ದೀನಿ. ಸೊ ಏನೂ ಇಲ್ಲ ಅಂತಂದರೂ ಕೂಡ ಗರಿಕೆ ಇಟ್ಟರೆ ತುಂಬಾ ಶ್ರೇಷ್ಠ. ಮತ್ತು ಎಕ್ಕೆ ಹೂವು ಅದೆಲ್ಲ ಇಕ್ತಾರಲ್ವಾ, ಸೊ ಅದು ಕೂಡ ತುಂಬಾ ಒಳ್ಳೆಯದು. ಬಟ್ ಏನಾಯಿತು ಅಂದರೆ ಎಕ್ಕೆ ಹೂವು ನಮಗೆ ಸಿಗಲಿಲ್ಲ, ಹಾಗಾಗಿ ಗರಿಕೆ ಮಾತ್ರ ಇಟ್ಟೆ. ಇವಾಗ ತಾನೇ ಪೂಜೆ ಕೂಡ ಆಯಿತು. ಇನ್ನೂ ಕೂಡ ಟವೆಲ್ನ ಹಾಗೆ ಸುತ್ತಕೊಂಡಿದ್ದೀನಿ. ಇನ್ನೊಂದು ಏನಂದರೆ ಕೆಲವೊಬ್ಬರು ತಲೆಗೆ ಬಟ್ಟೆ ಸುತ್ತಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಅಷ್ಟೊಂದೆಲ್ಲ ಅದನ್ನೆಲ್ಲ ಫಾಲೋ ಮಾಡಲ್ಲ. ಇನ್ನೊಬ್ಬರು ಅಂದರೆ ಒಂದು ಸ್ವಲ್ಪ ಜನ ಹೇಳೋದೇನೆಂದರೆ ನೆತ್ತಿ ಮೇಲಿರಬಾರ್ದು ನಾವು ಪೂಜೆ ಮಾಡೋ ಟೈಮಲ್ಲಿ. ಟವೆಲ್ ಅನ್ನೋದು ಅಥವಾ ಬಟ್ಟೆ ಅನ್ನೋದು ನೆತ್ತಿ ಮೇಲಿರಬಾರ್ದು, ಮುಡಿಗೆ ಇದ್ದರೆ ನಡೆಯುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಈ ನನ್ನ ಮಗಳು ಕೂಡ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ. ಹಬ್ಬಕ್ಕೆ ಏನೂ ಹೊಸ ಬಟ್ಟೆ ತಂದಿಲ್ಲ. ನಾರ್ಮಲಾಗಿ ಮನೇಲಿ ಯಾವ ಡ್ರೆಸ್ಸಸ್ ಇದೆಯೋ ಅಥವಾ ಯಾವ ಬಟ್ಟೆ ಇದೆಯೋ ಅದನ್ನೇ ವೇರ್ ಮಾಡಿದ್ದೀವಿ. ಸ್ಪೆಷಲ್ಲಾಗಿ ಹಬ್ಬಕ್ಕೆ ಏನೂ ಡ್ರೆಸ್ಸಸ್ನ ತಂದಿಲ್ಲ. ಯಾಕಂತಂದರೆ ಪ್ರತಿ ವರ್ಷವೂ ಅಷ್ಟೇ, ಅಂದರೆ ಎಲ್ಲ ಹಬ್ಬಕ್ಕೂ ತಂದು ವೇರ್ ಮಾಡಿ ಮಾಡಬೇಕಂತಂದು ಏನು ನನಗೆ ರೂಲ್ಸ್ ಏನಿಲ್ಲ. ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಏನಾದರೂ ಅಮೌಂಟ್ ಇತ್ತು ಅಂದರೆ ಮಕ್ಕಳಿಗೆಲ್ಲ ಕೊಡಿಸ್ತೀವಿ, ಕೊಡಿಸ್ಬಾರ್ದಂತಂದೇನಿಲ್ಲ. ಸೊ ಕೊಡಿಸ್ತೀವಿ. ಅದಾದಮೇಲೆ ಇವಾಗ ಸಾಂಬಾರ್ಗೂ ಕೂಡ ಫಸ್ಟ್ ಇಕ್ಕಿದ್ದೀನಿ. ಹೂರ್ಣ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಫಸ್ಟು ಸಾಂಬಾರು ರೈಸು ಎಲ್ಲ ಮಾಡಿಟ್ಬಿಟ್ಟು ಹೋಳಿಗೆ ಮಾಡೋದಕ್ಕೆ ನಿಂತ್ಕೋತೀನಿ. ಯಾಕಂದರೆ ಸಾಂಬಾರ್ ಇದೆಲ್ಲ ಆಗಿಬಿಟ್ರೆ ಬಿಸಿ ಬಿಸಿಯಾಗಿ ಹೋಳಿಗೆ ಮಾಡಿಕೊಟ್ರೆ ತಿಂತಾರಲ್ವ, ಹಾಗಾಗಿ ಎಕ್ಸ್ಟ್ರಾ ಕೆಲಸ ಏನಿದೆಯೋ ಹೋಳಿಗೆ ಬಿಟ್ಟು ಪ್ರತಿಯೊಂದನ್ನು ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಡಬ್ಬಲ್ ಕೆಲಸ ನನಗೆ. ಏನಂದರೆ ನಮ್ಮ ಕಡೆ ಎಲ್ಲ ಎಲೆ ಹೋಳಿಗೆ ಅಂತ ಹೇಳ್ವ, ಸೊ ಎಲೆ ಹೋಳಿಗೆನ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಮಾಡ್ತಾ ಇದ್ದೆ, ನನ್ನ ಮಗ ಬಂದುಬಿಟ್ಟು ಇದು ಬೇಡ ನನಗೆ ಕರ್ಗಡುಬು ಬೇಕು ಅಂತ ಮತ್ತೆ ಇದು ಮಾಡ್ದ. ಮತ್ತು ಇನ್ನೇನು ಮಾಡೋದು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮಗನಿಗೆ ಮತ್ತು ಕರ್ಗಡುಬುನು ಮಾಡಿದೆ. ಸೊ ಡಬ್ಬಲ್ ಕೆಲಸ ಇವತ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಏನಂದರೆ ಹಿಟ್ಟು ನಾವು ಕಲಿಸ್ಬೇಕಾದ್ರೆ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಕೂಡ ಹಾಕಿ ಕಲಿಸಿದ್ದೀನಿ. ಅಂದರೆ ಒಂದು ಸ್ವಲ್ಪ, ಒಂದು 2 ಟೇಬಲ್ಸ್ಪೂನಷ್ಟು, ಯಾಕಂದರೆ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ. ಹೋಳಿಗೆ ನೀವು ಇವತ್ತು ಮಾಡಿರೋ ಹೋಳಿಗೆ ನಾಳೆ ತಿಂದರೂ ಕೂಡ ತುಂಬ ಸ್ಮೂತ್ ಬರುತ್ತೆ. ಮತ್ತು ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಲ್ಲಿ ಕಲಸಿ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಮೈದಾ ಅಷ್ಟೊಂದು ತಿನ್ನಬಾರ್ದಂತೆಲ್ಲ ಹೇಳ್ತಾರಲ್ವಾ, ಹಾಗಾಗಿ ಗೋಧಿ ಹಿಟ್ಟಲ್ಲಿ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಬಟ್ ಏನಾದರೆ ಗೋಧಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು ಒಂದು ಸ್ವಲ್ಪ. ಅದೊಂದು 2 ಅವರ್ಸ್ 3 ಅವರ್ಸ್ ನೆನೆದಕ್ಕೆ ಬಿಟ್ಟರೆ ಅದೇ ಅದಕ್ಕೆ ಬಂದುಬಿಡುತ್ತೆ. ನಾವು ಈಗಲೇ ಕಲಿಸ್ಬೇಕಾದ್ರೆ ಫುಲ್ಲು ಸ್ಮೂತಾಗಿ ಕಲಿಸ್ಬಿಟ್ರೆ ಆಮೇಲೆ ನಾವು ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು 3 ಅವರ್ಸ್ ನೆನೆಸಿದ್ದೀನಿ ಹಿಟ್ಟನ್ನು. ಹಾಗಾಗಿ ಹಿಟ್ಟು ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಎಲ್ಲ. ಹಾಗೆ ನಾನ್ ಸ್ಟಿಕ್ ಪ್ಯಾನಲ್ಲಿ ನಾನು ಬೇಯಿಸ್ತಾ ಇರೋದು. ನಾರ್ಮಲ್ ಪ್ಯಾನಲ್ ಅಂದರೆ ಹಂಚಿರುತ್ತಲ್ವ, ಅದರಲ್ಲೂ ಕೂಡ ಬೇಯಿಸ್ತೀನಿ. ಸೊ ಇವತ್ತು ಇದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು ಕಡೆ ಹೋಳಿಗೆ ಮಾಡಿಕೊಂಡು, ಒಂದು ಕಡೆ ಮಕ್ಕಳ ಜೊತೆ ಮಾತಾಡಿಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಗಣೇಶನ ಹಬ್ಬ ಅಲ್ವಾ, ಸೌಂಡ್ ಮಾತ್ರ ಯಪ್ಪ ಎಷ್ಟು ಜೋರಾಗಿ ಡೋಲೆಲ್ಲ ಬಾರಿಸ್ತಾ ಇದ್ದಾರೆ ಗಣೇಶನ ತರೋ ಒಂದು ಇದಕ್ಕೆ ಸಖತ್ ಸೌಂಡು. ಒಂದು ರೀತಿ ಖುಷಿಯಾಗುತ್ತೆ ಅದೆಲ್ಲ ಕೇಳಿಸ್ಕೊತಾ ಇದ್ದರೆ. ನನ್ನ ಮಗನಿಗಂತರೂ ಕಾಲು ಕೈ ಒಂದು ಕಡೆ ನಿಂದಿರ್ತಾ ಇಲ್ಲ, ಹೋಗೋಣ ಬಾ ಹೋಗೋಣ ಬಾ, ಫಸ್ಟು ನೋಡೋಣ ಬಾ ಅಲ್ಲಿ ಹೋಗಿ ನಾನು ಡ್ಯಾನ್ಸ್ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಕಾತರದಿಂದ ಕಾಯ್ತಾ ಇದ್ದ. ಚಿಕ್ಕ ಮಕ್ಕಳೇ ಹಾಗೆ ಅಲ್ವಾ, ಸೊ ಗಣೇಶನ ಹಬ್ಬದಲ್ಲಿ ಮಕ್ಕಳದೇ ದರ್ಬಾರು. ಸೊ ಅದು ಮಾತ್ರ ಡೆಫಿನೆಟ್ಲಿ 100%ಗಿಂತ 200% ಮಕ್ಕಳದೇ ಅವತ್ತು ದರ್ಬಾರು. ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ಏನೋ ಗೊತ್ತಿಲ್ಲ, ಯಾವ ಹಬ್ಬ
ಅಂದರೆ ಎಲ್ಲ ಹಬ್ಬಗಳನ್ನೂ ಕೂಡ ಎಲ್ಲರೂ ಮಾಡ್ತಾರೆ, ಬಟ್ ಅದು ಗಣೇಶನ ಹಬ್ಬ ಮಾತ್ರ ವಿಶೇಷವಾಗಿ ಮಕ್ಕಳಿಗೆ ತುಂಬ ಪ್ರಿಯವಾದದ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಮಕ್ಕಳಿಗೆ ಫಸ್ಟ್ ಪ್ರಿಯವಾದದ ಹಬ್ಬ ಗಣೇಶನ ಹಬ್ಬ, ಅವ್ರಿಗೆ ತುಂಬ ಇಷ್ಟ. ಅದರಲ್ಲಿ ನನ್ನ ಮಗನಿಗಂತೂ ಯಪ್ಪ ಹೇಳೋಂಗಿಲ್ಲ, ಅಷ್ಟು ಇಷ್ಟಪಡ್ತಾನೆ. ಇವಾಗ ನೋಡಿ ಹೋಳಿಗೆ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಮೇಲ್ಗಡೆನೇ ಇಟ್ಕೊಂಡು ಮಾಡ್ತಾಯಿದ್ದೆ, ಪ್ರತಿ ಸಲನೂ ಗ್ಯಾಸ್ ಸ್ಟವ್ನ ಕೆಳಗಡೆ ಇಳಿಸ್ಕೊಂಡು ಮಾಡ್ತಾಯಿದ್ದೆ. ಮತ್ತೆ ಇನ್ನೇನು ಕೆಳಗಡೆ ಇಳಿಸೋದು, ಹಾಗೆ ಮಾಡಿದ್ರಾಯ್ತು ಮೇಲ್ಗಡೆನೇ ಅಂತ ಅಂದ್ಕೊಂಡು ಮತ್ತೆ ಮೇಲ್ಗಡೆನೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು, ಬಿಲೇಟೆಡ್ ವಿಶಸ್. ಸೊ ಈ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತಾ ಇದೆಯಲ್ವ, ಹಾಗಾಗಿ ಬಿಲೇಟೆಡ್ ವಿಶಸ್ಸು. ಸೊ ಎಲ್ಲರೂ ಹೇಗೆ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಯಾಕಂದರೆ ಆ ಕಾಮೆಂಟ್ಸ್ ಓದಬೇಕಾದ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರೆ ಅಂತಲೂ ಕೂಡ ತಿಳಿಸಿ, ಆಯಿತಾ? ಹಾಗೆ ಕೆಲವರು ಒಂದು ಕಾಮೆಂಟ್ ನನಗೆ ಜಸ್ಟು ಇವತ್ತು ಒಂದು ಕಾಮೆಂಟ್ ಬಂತು. ಏನಂದರೆ ನಾನು ಅಂದರೆ ದೇವ್ರ ಹತ್ರ ಮೊಳಕೆ ಬಂದಿರೋಂಥ ಕಾಯಿ ಇದೆಯಲ್ವ, ಸೊ ಆ ಕಾಯಿ ಹೇಗೆ ಬಂತು ಸಿಸ್ಟಮ್, ಮೊಳಕೆ ಬರೋದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಕೇಳಿದರು. ಏನಂದರೆ ನಾನು ಏನೂ ಕೂಡ ಮಾಡಿಲ್ಲ ಮೊಳಕೆ ಬರೋದಕ್ಕೆ, ಅದು ಮಾಡಬೇಕು ಇದು ಮಾಡಬೇಕಂತಂದೇನಿಲ್ಲ. ಕಾಯಿನ ನಾವು ಹೇಗೆ ಕಳಸಕ್ಕೆ ಕೂರಿಸಿರ್ತೀವೋ ಅದೇ ರೀತಿ ಕೂರಿಸ್ಬಿಟ್ಟು ನಾವು ಭಕ್ತಿಯಿಂದ ಮಾಡಿದರೆ ಅದು ಮೊಳಕೆ ಬಂದೇ ಬರುತ್ತೆ. ಸೊ ಹಾಗಾಗಿ ಅಂದರೆ ಮತ್ತೆ ಪ್ರತಿ ವೀಕಿಗೆಲ್ಲ ಮಂತ್ ಒಂದು ತಿಂಗಳಿಗೆ ಒಂದು ಸಲ ನನ್ನ ಕಾಯಿ ಏನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಅಕಸ್ಮಾತ್ ಕಾಯಿ ಕೆಟ್ಟರೆ ಮಾತ್ರ, ಇಲ್ಲ ಕಾಯಿ ಏನಾದರೂ ಬಿರುಕ್ಬಿಟ್ಟು ಅಥವಾ ಏನಾದರೂ ಸೀಳಿದರೆ ಈ ಥರ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಮಾತ್ರ ಕಾಯಿನ ಚೇಂಜ್ ಮಾಡ್ತೀವಿ, ಇಲ್ಲ ಅಂತಂದರೆ ಕಂಟಿನ್ಯೂ ಅದೇ ಕಾಯಿನೇ ಇಕ್ಕಿರ್ತೀವಿ ನಾವು. ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಮೊಳಕೆ ಬರೋದಕ್ಕೆ ಏನು ಮಾಡಬೇಕಂತ. ಸೊ ನಾನು ಫಾಲೋ ಮಾಡಿರೋದು ಇಷ್ಟೇ, ಮತ್ತೇನಿಲ್ಲ. ಹಾಗೆ ಇವಾಗ ಗ್ಯಾಸ್ ಸ್ಟವ್ನ ಕೆಳಗಡೆ ಇಳಿಸ್ಕೊಂಡು ಕರ್ಗಡ್ ಮಾಡ್ತಾ ಇದ್ದೀವಿ. ಹಿಟ್ಟು ಹಾಗೆ ಒಂದು ಸ್ವಲ್ಪ ಮಿಕ್ಕಿತ್ತು, ನಾನೇ ಅದನ್ನು ಹಾಗೆ ಉಳಿಸ್ಕೊಂಡು ಮತ್ತೆ ಅದಕ್ಕೆ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಕರ್ಗಡ್ಬು ಮಾಡೋ ಅದಕ್ಕೆ ತಗೊಂಡು ಹಿಟ್ಟನ್ನು ಇವಾಗ ಮಾಡ್ತಾ ಇದ್ದೀವಿ. ಅಮ್ಮ ಲಟ್ಸಿ ಎಲ್ಲ ತುಂಬಿಕೊಡ್ತಾ ಇದ್ದಾರೆ, ನಾನು ಇಲ್ಲಿ ಕೂತ್ಕೊಂಡು ಹೆಣ್ಣೆಲಾಗಿ ಕರೀತಾ ಇದ್ದೀನಿ. ಈ ಕರ್ಗಡ್ಬು ಅಂದರೆ ಒಂದು 2 ದಿನ ಇದ್ದರೂ ಕೂಡ ಮಕ್ಕಳು ಹಿಡ್ಕೊಂಡು ಆಟಾಡ್ಕೋದ ತಿಂತಾರೆ, ಅವ್ರಿಗೊಂದು ರೀತಿ ಖುಷಿ. ಇವತ್ತು ಹಬ್ಬದ ಅಡುಗೆ ಅಂದರೆ ಕರ್ಗಡ್ಬು, ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಕರ್ಗಡ್ಬು ಮಾಡಿದ್ದೀವಿ, ಸೊ ಇಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಅದಾದಮೇಲೆ ಹಪ್ಪಳ, ಹಪ್ಪಳ ಅಂತೂ ನಮ್ಮ ಮನೇಲಿ ಇರಲೇಬೇಕು ಮಕ್ಕಳಿಗೆ ಮಾತ್ರ. ಸೊ ಹಪ್ಪಳ ಅದಾದಮೇಲೆ ಒಂದೊಂದೇ ತೋರಿಸ್ತೀನಿ, ಓಕೆನಾ? ಸೊ ಇದು ಬಂದುಬಿಟ್ಟು ಹೆಸರುಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಲ್ಯ ಟೈಪಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಜೊತೆ, ಹಾಗಾಗಿ ಅದನ್ನು ಮಾಡಿದ್ದೀನಿ. ಹಾಗೆ ಕೆಳಗಡೆ ಬಂದು ನಿಮಗೆ ಹೋಳಿಗೆ ಕಟ್ಟಿನ ಸಾರು, ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರು ಅಂತ ಕರಿತೀವಿ, ಕೆಲವೊಂದು ಕಡೆ ಎಲ್ಲ ಹೋಳಿಗೆ ಸಾರು ಅಂತ ಕರೀತಾರಲ್ವ, ಕಟ್ಟಿನ ಸಾರು. ಹಾಗೆ ರೈಸು ಮತ್ತು ಎಲೆ ಹೋಳಿಗೆ ಅಂದರೆ ಒಬ್ಬಟ್ಟು ಅಂತ ಹೇಳ್ತೀವಲ್ವ, ಸೊ ಅದನ್ನು ಕೂಡ. ಇಷ್ಟು ಇವತ್ತು ಹಬ್ಬದ ಅಡುಗೆ, ಇದೆಲ್ಲ ಮಾಡಿಕ್ಕಿದ್ದಾಯಿತು, ದೇವ್ರಿಗೆ ನೈವೇದ್ಯ ಕೂಡ ಮಾಡಿದ್ದಾಯಿತು. ನೋಡಿ ಈ ಥರ ಮಾಡಿದ್ದೀನಿ, ಮಾಡಿಬಿಟ್ಟು ಮೇಲ್ಗಡೆ ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಸೊ ದೇವ್ರ ನೈವೇದ್ಯಕ್ಕೆಲ್ಲ ಮಾಡಿ ಇವಾಗ ಮನೆ ಹತ್ರನೇ ಗಣಪತಿ ಕೂರಿಸಿದ್ರು, ಸೊ ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕೂರಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲೇ ಬಂದು ನಾವು ಹಣ್ಣು ಕಾಯಿ ಎಲ್ಲ ಕೊಟ್ಟು ಹೋಗ್ತಿರ್ತೀವಿ, ಹಾಗಾಗಿ ಫ್ಯಾಮ್ಲಿ ಫುಲ್ ಬಂದು ಹಣ್ಣು ಕಾಯಿ ಎಲ್ಲ ಕೊಟ್ಟಿದ್ದೀವಿ. ಇಲ್ಲೇ ಅಂದರೆ ಫುಲ್ಲು DJ ಸೌಂಡ್ ಎಲ್ಲ ಹಾಕ್ಬಿಟ್ಟಿದ್ರು, ಆ ಸೌಂಡ್ ಕೇಳ್ಸೋಣ ಅಂತ ಅಂದರೆ ಕಾಪಿರೈಟ್ ಬಂದುಬಿಡುತ್ತಲ್ವ, ಹಾಗಾಗಿ ನಾನು ವಿಡಿಯೋನ ಮ್ಯೂಸಿಕ್ನ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ. ನನ್ನ ಮಗಳು ಈ ಒಂದು ರೀತಿ ಅವಳು ಏನೋ ಅಂದರೆ ಪ್ರತಿ ವರ್ಷವೂ ಕೂಡ ಅವಳು ಹೊಸ ಹೊಸದಾಗಿ ಅಂತ ಅನ್ನಿಸ್ತಾ ಇದೆ ಅವಳಿಗೆ, ಹಾಗಾಗಿ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾನೆ ಇದ್ದಾಳೆ, ಏನು ಇಕ್ಕಿದ್ದಾರೆ ಏನಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಅಜಯ್ ಕೂಡ ಅಷ್ಟೆ, ಅವನು ಕೂಡ ಅಬ್ಸರ್ವ್ ಮಾಡಿಕೊಂಡು ಆ ಕಡೆ ಕಡೆ ಎಲ್ಲ ನೋಡಿಕೊಂಡು, ಪಪ್ಪ ನಾನು ಹೋಗಲ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ದ. ಅವ್ರ ಪಪ್ಪ ಇವಾಗ ಬೇಡಪ್ಪ, ಗಣೇಶನ ಕಳಿಸ್ಬೇಕಾದ್ರೆ ಹೋಗುವಂತೆ, ಇವಾಗ ತುಂಬ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತೆ ಸುಮ್ಮನೆ ಮಾಡಿದರು. ಏನಾದ್ರು ಒಂದು ಹೇಳಬೇಕಲ್ವಾ, ಹಾಗಾಗಿ ಸ್ವಲ್ಪ ಹೇಳಿ ಸುಮ್ಮನೆ ಆದ್ವಿ. ಅವರಿನ್ನೂ ಕೂಡ ಊಟ ಕೂಡ ಮಾಡಿರಲಿಲ್ಲ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿ ಆಫ್ ಡೇ ಅಲ್ವಾ, ಬೇಗ ಬಂದರು. ಅವ್ರು ಬಂದಾದಮೇಲೆ ನಾವಿಲ್ಲಿ ಹಣ್ಣು ಕಾಯಿ ಕೊಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಹಣ್ಣು ಕಾಯಿ ಎಲ್ಲ ಕೊಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಊದ್ಬತ್ತಿ ತೊಗೊಂಡು ಬೆಳಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಮತ್ತೆ ಕೆಲವೊಬ್ಬರು ಗಣಪತಿ ಎಲ್ಲ ತರ್ತಾ ಇದ್ರಲ್ವ ಮೆರವಣಿಗೆ ಮುಖಾಂತರ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ.
ನೋಡ್ತಾ ಇದ್ರೇ ಅದು ಒಂಥರ ಸೌಂಡಿಗೂ ಅದಕ್ಕೂ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ. ಸೊ ಈ ಥರ ನಮ್ಮ ಮನೇಲಿ ಇವತ್ತು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದು. ಸಿಂಪಲ್ಲಾಗಿ ಇವತ್ತು ಹಬ್ಬನ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡಿದ್ರೆ ಅಂತಲೂ ಕೂಡ ತಿಳಿಸಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಡ್ರಮ್ ಸೆಟ್ ಎಲ್ಲ ಅದನ್ನು ಬಾರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಸಖತ್ತಾಗಿ ಬಾರಿಸ್ತಾ ಇದ್ದಾರೆ. ಹಂಗೆ ಸೌಂಡಿಗೆಲ್ಲ ಅದ್ರೋಗ್ಬಿಡ್ಬೇಕು ಆ ಥರ ಬಾರಿಸ್ತಾ ಇದ್ದಾರೆ. ಮೆರವಣಿಗೆ ಮುಖಾಂತರ ಒಬ್ಬೊಬ್ಬರೇ ತರ್ತಾನೆ ಇದ್ದಾರೆ ಗಣಪತಿನ. ಸ್ವಲ್ಪ ಆದಷ್ಟು ಜಾಸ್ತಿ ಏನು ಮಾಡೋದಕ್ಕೆ ಹೋಗಿಲ್ಲ ವೀಡಿಯೋನ, ಯಾಕಂದರೆ ತುಂಬ ಜನ ಹಿಂಗೆ ಹೋಗ್ತಾ ಇದ್ರಲ್ವ. ಸೊ ನಾನು ವೀಡಿಯೋ ಮಾಡೋದನ್ನೇ ನೋಡ್ತಾ ಇದ್ದರು. ನನಗೊಂಥರ ಆಗೋಯ್ತು ಅದು ವೀಡಿಯೋ ಮಾಡೋದಕ್ಕೆ, ಹಾಗಾಗಿ ನಾನು ಸುಮ್ಮನೆ ಕಟ್ ಮಾಡಿಬಿಟ್ಟೆ. ಗೊತ್ತಿಲ್ಲ ಇಷ್ಟು ಇವಾಗಾಗಲೇ 2 ವರ್ಷ ಆಯಿತು ನಾನು ವೀಡಿಯೋನ ಅಂದರೆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ. ಆದರೂ ಕೂಡ ಎಲ್ಲಾದರೂ ಒಂದು ಕಡೆ ಹೋದಾಗ ಈ ಥರ ವೀಡಿಯೋಸ್ ಮಾಡಬೇಕಂದಾಗ ಒಂದು ಸ್ವಲ್ಪ ನನಗೆ ಮುಜುಗರ ಆಗ್ತಾ ಇರುತ್ತೆ. ಅವಾಗ ನಮ್ಮ ಮನೆಯವರು ಹೇಳ್ತಾರೆ ಏನೂ ಆಗೋದಿಲ್ಲ ಮಾಡು, ನೀನು ಪ್ರೊಫೆಷ್ನಲ್ ಅಲ್ವಾ, ಸೊ ಈ ಪ್ರೊಫೆಷ್ನಲ್ ಆಗಿ ತೊಗೊಂಬಿಟ್ಟಿದ್ದೀಯಾ ನೀನು ಮಾಡು ಏನಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಎಲ್ರದ್ದು ಊಟ ಆಯಿತು. ಎಲ್ರದ್ದು ಊಟ ಆದಮೇಲೆ ಈಗ ನಾನು ಕೂತ್ಕೊಂಡು ಊಟ ಮಾಡೋದಕ್ಕೆ ಒಬ್ಬಟ್ಟು ಹಾಗೆ ಕರಿಗಡ್ಬು ಆಮೇಲೆ ಹೆಸರುಬೇಳೆ ಪಲ್ಯ ಎಲ್ಲ ಇಟ್ಕೊಂಡು ಇವಾಗ ತಿಂತಾ ಇದ್ದೀನಿ. ಸೊ ಇವಾಗ ತಿಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಯಾಕಂದರೆ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದಿದ್ವಿ, 4 ಗಂಟೆ ಹಂಗೆ ಎದ್ದಿದ್ದು. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಯಾಕೋ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಹೋಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ರಾಯಿತು. ಹಾಗೇ ಫಿಲಮ್ಸ್ ಎಲ್ಲ ಅದು ಇದು ಆಗ್ತಿರ್ತಾರಲ್ವ, ಸೊ ಇವತ್ತು ಗಣೇಶನ ಹಬ್ಬ ಆಗಿರೋದ್ರಿಂದ ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ರೆ ಮುಗೀತು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಬಾಯ್.